ಹಾಯ್ ಎಲ್ಲರಿಗೂ, ವೆಲ್ಕಮ್ ಟು ಕೆ ಫೈ ಟಾಕ್ಸ್. ನಾನು ಅರುಣ್. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋದಲ್ಲಿ ನಾನು ಟಾಪ್ 10 ಮೂವೀಸ್ ಆಫ್ ದಿಸ್ ಡಿಕೇಡ್, ಈ ದಶಕದ ಟಾಪ್ 10 ಮೂವೀಸ್ ನನ್ನ ಪ್ರಕಾರ ಯಾವುದು ಅಂತ ಈ ವಿಡಿಯೋದಲ್ಲಿ ರೇಟ್ ಮಾಡ್ತಾ ಇದ್ದೀನಿ. ಸೊ ರೀಮೇಕ್ಸ್ ಕನ್ಸಿಡರ್ ಮಾಡಿಲ್ಲ, ಆ್ಯಂಡ್ ಕಮರ್ಷಿಯಲಿ ಎಷ್ಟು ಕಲೆಕ್ಷನ್ಸ್ ಆಯಿತು ಯಾವ್ದು ಜಾಸ್ತಿ ಅದ್ರ ಪ್ರಕಾರ ರೇಟ್ ಮಾಡಿಲ್ಲ. ಸೊ ನನಗೆ ಪರ್ಸ್ನಲಿ ಅನಿಸಿದ ಪ್ರಕಾರ ಯಾವುದು ಟಾಪ್ 10 ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ 10th ಪೊಸಿಷನಲ್ಲಿ ನಾನು ಕಿಚ್ಚ ಸುದೀಪ್ ಅವರ ಜಸ್ಟ್ ಮಾತ್ ಮಾತಲ್ಲಿ ಸಿನಿಮಾನ ಈ ಪೊಸಿಷನಲ್ಲಿ ಇಡ್ತೀನಿ. ಯಾಕೆಂದರೆ ಕಿಚ್ಚ ಸುದೀಪ್ ಅವರು ತುಂಬ ನ್ಯಾಚುರಲಾಗಿ ಆ್ಯಕ್ಟ್ ಮಾಡಿದ್ರು ಈ ಸಿನಿಮಾದಲ್ಲಿ. ಎಸ್ಪೆಷಲಿ ಆ ಕ್ಲೈಮ್ಯಾಕ್ಸ್ ಸೀನ್ಸ್ ಇದೆಯಲ್ಲ, ಎಲ್ಲಿ ಅವರು ಅಳ್ತಾರೆ, ಆ ಎಮೋಷನ್ಸ್ನ ಎಕ್ಸ್ಪ್ರೆಸ್ ಮಾಡ್ತಾರಲ್ಲ, ನನ್ನ ತಲೆಯಲ್ಲಿ ಹಾಗೆ ಉಳ್ಕೊಂಬಿಟ್ಟಿದೆ. ಸೊ ದಟ್ ಈಸ್ ಒನ್ ಆಫ್ ದಿ ಬೆಸ್ಟ್ ಮೂವೀಸ್ ಕಿಚ್ಚ ಸುದೀಪ್ ಅವ್ರದ್ದು. ಇವಾಗ ಬರ್ತಿರೋ ಸಿನಿಮಾಸ್ ಎಲ್ಲ ಒಂದು ಇಂಟ್ರೊಡಕ್ಷನ್ ಸಾಂಗ್ ಇರುತ್ತೆ, ಒಂದು ಲಾರ್ಜರ್ ದ್ಯಾನ್ ಲೈಫ್ ಕ್ಯಾರೆಕ್ಟರ್ಸ್ನ ಪ್ಲೇ ಮಾಡ್ತಾರೆ. ಬಟ್ ಆ ಸಿನಿಮಾದಲ್ಲಿ ಒಂದು ಹೀರೋ ಥರ ಫೀಲೇ ಇರಲಿಲ್ಲ ಕಿಚ್ಚ ಸುದೀಪ್ ಅವರ ಆ್ಯಕ್ಟಿಂಗಲ್ಲಿ. ಒಂದು ನಾರ್ಮಲ್ ಮನುಷ್ಯನಿಗೆ ಲವ್ ಫೇಲ್ಯೂರ್ ಆದರೆ ಯಾವ ಥರ ಎಕ್ಸ್ಪ್ರೆಸ್ ಮಾಡ್ತಾರೋ ಅದನ್ನು ತುಂಬ ಚೆನ್ನಾಗಿ ನ್ಯಾಚುರಲಾಗಿ ಎಕ್ಸ್ಪ್ರೆಸ್ ಮಾಡಿದ್ರು. ಸೊ ಜಸ್ಟ್ ಮಾತ್ ಮಾತಲ್ಲಿ ಇನ್ 10th ಪೊಸಿಷನ್. ಸೊ 9th ಪೊಸಿಷನಲ್ಲಿ ಇರೋದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಜಾಕಿ ಸಿನಿಮಾ. ಸೊ ಆ ಟೈಮಲ್ಲಿ ಒಂದು ಸೂಪರ್ ಆಗಿರೋ ಒಂದು ಕಮರ್ಷಿಯಲ್ ಎಂಟರ್ಟೈನರ್ ಈ ಸಿನಿಮಾ ಆಗಿತ್ತು. ಸೂಪರ್ ಕೊರಿಯೋಗ್ರಫಿ, ಬ್ಯಾಕ್ಗ್ರೌಂಡ್ ಸ್ಕೋರ್ ಇರ್ಬೋದು, ಸಾಂಗ್ಸ್ ಇರ್ಬೋದು, ಆಮೇಲೆ ಸಿನಿಮ್ಯಾಟೋಗ್ರಫಿ ಎಲ್ಲ ತುಂಬ ನ್ಯೂ ಆಗಿತ್ತು. ಆ್ಯಂಡ್ ಒಂದು ಥಿಯೇಟ್ರಲ್ಲಿ ಕೂತ್ಕೊಂಡ್ರೆ ಒಂದು ಮಾಸ್ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿದಂಥ ಸಿನಿಮಾ ಜಾಕಿ. ಸೊ ಇದು 9th ಪೊಸಿಷನಲ್ಲಿ ಇರ್ತೀನಿ. ಆ್ಯಂಡ್ 8th ಪೊಸಿಷನಲ್ಲಿ ಉಪೇಂದ್ರ ಅವರ ಸೂಪರ್ ಸಿನಿಮಾ, ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡಿದಂಥ ಸಿನಿಮಾ, ಒಂದು ಹೊಸ ಕಾನ್ಸೆಪ್ಟ್ ತೊಗೊಂಬಂದಿದ್ದ ಸಿನಿಮಾ ಇದು. 10 ಇಯರ್ಸ್ ಆದಮೇಲೆ ಉಪೇಂದ್ರ ಅವರು ಡೈರೆಕ್ಟ್ ಮಾಡಿದಂಥ ಸಿನಿಮಾ ಇದು. ಸೊ ಒಂದು ಹೊಸ ರೆವಲ್ಯೂಷನೇ ತೊಗೊಂಬಂತು, ಜನಗಳಿಗೆ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಕ್ರಿಯೇಟ್ ಮಾಡಿದಂಥ ಸಿನಿಮಾ. ಸೂಪರ್ ಕಮರ್ಷಿಯಲಿನೂ ಒಂದು ದೊಡ್ಡ ಸಕ್ಸಸ್ ಸಿಕ್ತಂಥ ಸಿನಿಮಾ ಇದು ಸೂಪರ್. ಸೊ 7th ಪೊಸಿಷನಲ್ಲಿ ಇರೋದು, ಲಿಸ್ಟ್ ಚೆಕ್ ಮಾಡ್ತಾ ಇದ್ದೀನಿ, 7th ಪೊಸಿಷನಲ್ಲಿ ಇರೋದು ನಾನು ಅವನಲ್ಲ ಅವಳು ಸಿನಿಮಾ ಇದು. ವಿಜಯ್ ಅವರು ಆ್ಯಕ್ಟ್ ಮಾಡಿದಂಥ ಸಿನಿಮಾ ಇದು. ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಒಬ್ಬರು ಟ್ರಾನ್ಸ್ಜೆಂಡರ್ ಯಾವ ಥರ ಕಷ್ಟಗಳನ್ನ ಅನುಭವಿಸ್ಬೇಕಾಗತ್ತೆ, ಯಾವ ಥರ ಪಬ್ಲಿಕ್ ಅವ್ರನ್ನ ಟ್ರೀಟ್ ಮಾಡುತ್ತೆ ಅನ್ನೋದನ್ನು ತುಂಬ ರಿಯಲಿಸ್ಟಿಕ್ ಆಗಿ ತೋರಿಸಿದಂಥ ಸಿನಿಮಾ ಇದು. ಸೊ ಇದನ್ನು ನಾನು 6th ಪೊಸಿಷನಲ್ಲಿ ಇರ್ತೀನಿ. ಕಮರ್ಷಿಯಲಿ ಎಷ್ಟು ಸಕ್ಸಸ್ ಆಯಿತು ಅಂತ ನನಗೆ ಗೊತ್ತಿಲ್ಲ, ಕಲೆಕ್ಷನ್ ಡೀಟೇಲ್ಸ್ ಇಲ್ಲ, ಬಟ್ ನೋಡಿದಾಗ ಇಟ್ ವಾಸ್ ವೆರಿ ವೆರಿ ರಿಯಲಿಸ್ಟಿಕ್. ಸೊ ಅದರಿಂದ ನಾನು 7th ಪೊಸಿಷನಲ್ಲಿ ನಾನು ಅವನಲ್ಲ ಅವಳು ಸಿನಿಮಾನ ಇಡ್ತೀನಿ. ಆ್ಯಂಡ್ 6th ಪೊಸಿಷನಲ್ಲಿ ಲೂಸಿಯಾ ಸಿನಿಮಾನ ನಾನು ಈ ಪೊಸಿಷನಲ್ಲಿ ಇರ್ತೀನಿ. ಯಾಕೆಂದರೆ ಸ್ಕ್ರೀನ್ ಪ್ಲೇ ತುಂಬ ಡಿಫಿಕಲ್ಟ್ ಆಗಿತ್ತು ಅರ್ಥ ಮಾಡ್ಕೊಳ್ಳೋಕ್ಕೆ. ಒಂದು ಏನೋ ಒಂದು ಹೊಸ ಥರದ ಸಿನಿಮಾ ನಮಗೆ ಕನ್ನಡ ಫಿಲಮ್ ಇಂಡಸ್ಟ್ರಿಗೆ ಪವನ್ ಕುಮಾರ್ ಅವರು ಕೊಟ್ಟರು. ಸೊ ಲೂಸಿಯಾ ಬರೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಸಕ್ಸಸ್ ಸಿಕ್ಕಿದ್ದು, ಬೇರೆ ಲ್ಯಾಂಗ್ವೇಜಸ್ ಅವರು ಕೂಡ ತಿರುಗಿ ಕನ್ನಡ ಫಿಲಮ್ ಇಂಡಸ್ಟ್ರಿ ಹತ್ರ ತಿರುಗಿ ನೋಡೋ ಥರ ಮಾಡಿದ್ದು ಸಿನಿಮಾ ಲೂಸಿಯಾ ಸಿನಿಮಾ. ಸೊ ಆಲ್ಮೋಸ್ಟ್ ಎಲ್ಲರೂ ಇನ್ಸೆಪ್ಷನ್ ಜೊತೆ ಕಂಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಕ್ರೆಡಿಟ್ ಕಂಪ್ಲೀಟ್ಲಿ ಪವನ್ ಕುಮಾರ್ ಅವ್ರಿಗೆ ಹೋಗುತ್ತೆ. ಸೊ 5th ಪೊಸಿಷನಲ್ಲಿ ನಂಗೆ ಗೊತ್ತಿಲ್ಲ ಎಷ್ಟು ಜನ ನೋಡಿರ್ತೀರೋ ಇಲ್ವೋ ಈ ಸಿನಿಮಾ, ಆದಿತ್ಯ ಅವರ ಎದೆಗಾರಿಕೆ ಸಿನಿಮಾ. ಒಂದು ರೌಡಿಯ ಲೈಫ್ ಯಾವ ಥರ ಇರುತ್ತೆ, ಏನೇನು ಕಷ್ಟಗಳು ಅನುಭವಿಸ್ಬೇಕಾಗತ್ತೆ. ಸೊ ಅವರ ಹೈಯರ್ ಅಪ್ಸ್ ಅಂದರೆ ಅವ್ರನ್ನ ಯಾರು ಸಾಕಿರ್ತಾರೋ ಇಷ್ಟು ದಿನ, ಅವ್ರಿಗಿನ್ನ ದೊಡ್ಡ ರೌಡಿಗಳು ಯಾವ ಥರ ಪ್ರೆಷರ್ ಮಾಡ್ತಾರೆ ಚಿಕ್ಕ ರೌಡೀಸ್ಗೆ, ಆ್ಯಂಡ್ ತುಂಬ ರಿಯಲಿಸ್ಟಿಕ್ ಆಗಿ ಅಂಡರ್ ವರ್ಲ್ಡಲ್ಲಿ ಏನೇನಾಗುತ್ತೆ ಆ್ಯಕ್ಟಿವಿಟೀಸ್ನಂತ ಅಂತ ತುಂಬ ಚೆನ್ನಾಗಿ ಡೈರೆಕ್ಟ್ ಮಾಡಿದರು ಈ ಸಿನಿಮಾನ. ಅದ್ಭುತವಾಗಿದೆ, ಎಲ್ಲೂ ಜಾಸ್ತಿ ವಯಲೆನ್ಸ್ ಇಲ್ಲ. ಯೂಶ್ವಲಿ ಅಂಡರ್ ವರ್ಲ್ಡ್ ಸಿನಿಮಾ ರೌಡಿಸಮ್ ಸಿನಿಮಾ ಅಂದರೆ ಸಾಯಿಸೋದು ಒಡೆಯೋದು ಬಡಿಯೋದೇ ಇರುತ್ತೆ, ಬಟ್ ಅದೇನು ಇಲ್ದಿರ ಪ್ಯೂರ್ ಪರ್ಫಾರ್ಮೆನ್ಸ್ ಇದ್ದಿದ್ದಂಥ ಸಿನಿಮಾ ಎದೆಗಾರಿಕೆ ಸಿನಿಮಾ. ಸೊ ವಂಡರ್ಫುಲ್, ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ. ಸೊ 4th ಪೊಸಿಷನ್ ಶಿವರಾಜ್ ಕುಮಾರ್ ಅವರ ಟಗರು ಸಿನಿಮಾ. ಇದು ಕೂಡ ಒಂದು ಮಾಸ್ ಕಮರ್ಷಿಯಲ್ ಎಂಟರ್ಟೈನರ್, ಫಾಸ್ಟ್ ಸ್ಕ್ರೀನ್ ಪ್ಲೇ ಇತ್ತು. ಎಲ್ಲಿ ಏನೇನಾಗ್ತಾ ಇದೆ ಅಂತ ಗೊತ್ತಾಗೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು, ಅಷ್ಟರ ಮಟ್ಟಿಗೆ ಆಡಿಯನ್ಸ್ನ ಸೀಟ್ ಮೇಲೆ ಕೂರಿಸಿದ್ದಂಥ ಸಿನಿಮಾ ಇದು. ತುಂಬ ಫಾಸ್ಟಾಗಿತ್ತು, ಆ್ಯಂಡ್ ಎಸ್ಪೆಷಲಿ ಶಿವರಾಜ್ ಕುಮಾರ್ ಅವರ ಮತ್ತು ಡಾಲಿ ಧನಂಜಯ್ ಅವರ ಕಾಂಬಿನೇಷನ್, ಇಟ್ ವಾಸ್ ಜಸ್ಟ್ ಅಲ್ಟಿಮೇಟ್. ಸೂಪರ್ ಆಗಿತ್ತು, ಆ್ಯಂಡ್ ಕ್ಲೈಮ್ಯಾಕ್ಸ್ ಫೈಟ್ ಮರೆಯೋಕ್ಕಾಗತ್ತಾ, ಒಂದು ಗೂಸ್ ಬಂಪ್ಸ್ ಕೊಟ್ಟಂಥ ಸಿನಿಮಾ ಟಗರು ಸಿನಿಮಾ. ಸೊ ಈ ಸಿನಿಮಾನ ನಾನು 4th ಪೊಸಿಷನಲ್ಲಿ ರೇಟ್ ಮಾಡ್ತೀನಿ. ಆ್ಯಂಡ್ 3rd ಪೊಸಿಷನ್, ಒನ್ ಆಫ್ ಮೈ ವೆರಿ ವೆರಿ ಪರ್ಸ್ನಲ್ ಫೇವ್ರೆಟ್ಸ್, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಿನಿಮಾ. ಸೊ ಫಾರ್ ದಿ ಫಸ್ಟ್ ಟೈಮ್ ಕನ್ನಡನಲ್ಲಿ ಅಷ್ಟು ದೊಡ್ಡ ಬಡ್ಜೆಟ್ ಹಾಕಿ ಮಾಡಿದಂಥ ಬ್ರೇವ್ ಅಟೆಂಪ್ಟ್ ಇದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಿನಿಮಾ. ಏನಿಲ್ಲ ಅಂದರೂ 30-35 crores ಬಡ್ಜೆಟ್ ಹಾಕಿ ಏನಾದರೂ ಆಗಲಿ ಅಂತ ಪ್ಯಾಷನ್ ಇಟ್ಕೊಂಡು ಪ್ರೊಡ್ಯೂಸ್ ಮಾಡಿದಂಥ ಸಿನಿಮಾ ಈ ಕ್ರಾಂತಿವೀರ ಸಂಗೊಳ್ಳಿ ರಾಯಣ. ಆ್ಯಂಡ್ ಎಲ್ಲೂ ನಿಮಗೆ ಗ್ರಾಫಿಕ್ಸ್ ಕಾಣಲ್ಲ, ಎಲ್ಲೂ VFX ಯೂಸ್ ಮಾಡಿಲ್ಲ ಈ ಸಿನಿಮಾದಲ್ಲಿ. ನಿಜವಾದ ಆನೆಗಳು, ನಿಜವಾದ ಕುದುರೆಗಳು, ನಿಜವಾದ ಸೋಲ್ಜರ್ಸ್ನೆಲ್ಲ
ಅಷ್ಟು ದೊಡ್ಡ ನಂಬರ್ಸಲ್ಲಿ ಕರ್ಕೊಂಬಂದು ಶೂಟ್ ಮಾಡಿದಂಥ ಒಂದು ಮೆಗಾ ಸಿನಿಮಾ ಇದು. ಆಲ್ಮೋಸ್ಟ್ 3 hours ಲಾಂಗ್ ಇತ್ತು ಈ ಸಿನಿಮಾ ಕೂಡ. ಸೊ ಒಂದು ಗೂಸ್ ಬಂಪ್ಸ್ ತರಿಸಿದ್ದಂಥ ಸಿನಿಮಾ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಬ್ಲಡ್ನ ಹಂಗೆ ಕುದಿಸ್ತಾ ಇತ್ತು ಥಿಯೇಟ್ರಲ್ಲಿ, ಆ ಥರ ತೆಗೆದಿದ್ದಾರೆ ಈ ಸಿನಿಮಾದಲ್ಲಿ. ಆ್ಯಂಡ್ ಪರ್ಸ್ನಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕೂಡ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದರು. ಸೊ ಟಾಪ್ 3 ಥರ್ಡ್ ಪೊಸಿಷನ್ ಡೆಫಿನೆಟ್ಲಿ ನನ್ನ ಪ್ರಕಾರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಿನಿಮಾ. ಸೆಕೆಂಡ್ ಪೊಸಿಷನ್ ಈಗ ತಾನೇ ರಿಲೀಸ್ ಆಗಿರೋ ಅವನೇ ಶ್ರೀಮನ್ನಾರಾಯಣ ಸಿನಿಮಾ. ಯಾಕೆಂದರೆ ಒಂದು ಹೊಸ ಥರ ಒಂದು ಹಾಲಿವುಡ್ ಸ್ಟೈಲ್ ಮೂವಿ ಸಿಕ್ಕಿದೆ ನಮಗೆ. ಇಂಡಿಯನ್ ಸ್ಕ್ರೀನಲ್ಲಿ ಯಾರೂ ಈ ಥರ ಟ್ರೈ ಮಾಡಿಲ್ಲ. ಅಂದರೆ ಬೇರೆ ಬೇರೆ ಜಾನರ್ಸಲ್ಲಿ ತುಂಬ ಬಡ್ಜೆಟ್ ಹಾಕಿ ಸಿನಿಮಾಸ್ ಮಾಡಿದ್ದಾರೆ, ಬಟ್ ಈ ಥರ ಫ್ಯಾಂಟಸಿ ಪೀರಿಯಡ್ ಸಿನಿಮಾಸ್ ಇದೆಯಲ್ಲ, ತುಂಬ ರೇರ್ ಅಟೆಂಪ್ಟ್. ಸೊ ಅದನ್ನು ನಾವು ಕನ್ನಡದಲ್ಲಿ ಮಾಡಿದ್ದೀವಿ, ಅದ್ಭುತವಾಗಿ ಬಂದಿದೆ ಸಿನಿಮಾ. ಸೊ ದಿಸ್ ಇಸ್ ಇನ್ ದಿ ಸೆಕೆಂಡ್ ಪೊಸಿಷನ್, ತುಂಬ ಸಕ್ಸಸ್ಫುಲ್ ಆಗಿ ಹೋಗ್ತಾ ಇದೆ, ನೋಡೋಣ ಎಲ್ಲಿಗೆ ರೀಚ್ ಆಗುತ್ತೆ ಅಂತ. ಸೊ ಫಸ್ಟ್ ಪೊಸಿಷನ್ ಮಾತಾಡೋಂಗೆ ಇಲ್ಲ, ಪ್ರೈಡ್ ಆಫ್ ಕನ್ನಡ ಸಿನಿಮಾ ಅಂತ ಹೇಳ್ಬೋದು, KGF ಸಿನಿಮಾ. KGF ಸಿನಿಮಾನ ನೀವು ಅಕಸ್ಮಾತ್ ಬಂದಿರಲಿಲ್ಲ ಅಂದರೆ ಕನ್ನಡ ಫಿಲಮ್ ಇಂಡಸ್ಟ್ರಿಲಿ ನೀವು ಎಲ್ಲಿ ಇರ್ತಾ ಇತ್ತು ಇವಾಗ ಕನ್ನಡ ಫಿಲಮ್ ಇಂಡಸ್ಟ್ರಿ ಅಂತ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಬೋದು. ಸೊ ಇವಾಗ ಏನೇ ನಡೀತಿದ್ರು ನಾನು ಕ್ರೆಡಿಟ್, ಮೋಸ್ಟ್ ಆಫ್ ದಿ ಕ್ರೆಡಿಟ್, ಫುಲ್ ಕ್ರೆಡಿಟ್ ಅಲ್ಲ KGF-ಗೆ ಕೊಡ್ತೀನಿ. ಯಾಕಂದರೆ ಅದು ಸಿಕ್ಕಿರೋ ಕಾನ್ಫಿಡೆನ್ಸಿಂದನೇ ಎಷ್ಟೊಂದು ಜನ ಬಂದಿದ್ದಾರೆ ಮೇಲೆ, ಎಷ್ಟೊಂದು ಜನ ಬ್ರೇವ್ ಅಟೆಂಪ್ಟ್ಸ್, ಇನ್ನೊಂದಷ್ಟು ಚೆನ್ನಾಗಿ ಮಾಡೋಣ, ಅವ್ರನ್ನ ಬೀಟ್ ಮಾಡೋಣ ಅನ್ನೋ ಕಾನ್ಫಿಡೆನ್ಸ್ ಎಲ್ಲರಿಗೂ ಬಂದಿದೆ. ಸೊ ಅದಕ್ಕೆ ಥ್ಯಾಂಕ್ಸ್ ಹೇಳಬೇಕಾಗಿರೋದು KGF-ಗೆ. ಸೊ ಟಾಪ್ 1 ಡೆಫಿನೆಟ್ಲಿ KGF, ಇಡೀ ಕನ್ನಡ ಫಿಲಮ್ ಇಂಡಸ್ಟ್ರಿನ ಒಡ್ದು ಎಬ್ಬಿಸಿದಂಥ ಸಿನಿಮಾ KGF. ಸೊ ಟಾಪ್ 1 ಇಸ್ ದಟ್. ಸೊ ಇದು ನನ್ನ ಲಿಸ್ಟ್, ಇದೇ ಫೈನಲ್ ಅಂತ ನಾನು ಹೇಳಲ್ಲ, ಒಬ್ಬೊಬ್ಬರ ಒಪಿನಿಯನ್ ಒಂದೊಂದು ಥರ ಇರುತ್ತೆ. ಸೊ ನಿಮ್ಮದೇನಾದರೂ ಬೇರೆ ಲಿಸ್ಟ್ ಇದ್ದರೆ ನಿಮ್ಮ ಪರ್ಸ್ನಲ್ ಫೇವ್ರೇಟ್ಸ್ನ ದಯವಿಟ್ಟು ಕಮೆಂಟ್ ಮಾಡಿ, ನಾನು ಕೂಡ ತುಂಬ ಕಾತುರದಿಂದ ಕಾಯ್ತಾ ಇದ್ದೀನಿ. ಯಾಕೆಂದರೆ ನನ್ನ ಲಿಸ್ಟಲ್ಲಿರೋ ಸಿನಿಮಾಸ್ ನೀವೇನಾದರೂ ಇನ್ಕ್ಲೂಡ್, ಇಲ್ಲದೇ ಇರೋ ಸಿನಿಮಾಸ್ ನೀವೇನಾದರೂ ಇನ್ಕ್ಲೂಡ್ ಮಾಡಿದರೆ ಡೆಫಿನೆಟ್ಲಿ ನಾನು ನೋಡಬೇಕು ಅಂತ ನನಗೆ ಆಸೆ ಆಗ್ತದೆ. ಸೊ ಕಮೆಂಟ್ ಮಾಡಿ, ದಿಸ್ ಈಸ್ ಮೈ ಟಾಪ್ 10 ಫಾರ್ ದಿ ಟಿಕೆಟ್, ಬರೀ 2019-ಗಲ್ಲ, ಎಂಟೈರ್ 10 ಇಯರ್ಸ್ಗೆ ದೀಸ್ ಆರ್ ಮೈ ಬೆಸ್ಟ್ ಮೂವೀಸ್. ಓಕೆ, ಕೀಪ್ ವಾಚಿಂಗ್ KFI ಟಾಕ್ಸ್. ತಿರ್ಗಾ ಸಿಗೋಣ ವಿತ್ ಮೋರ್ ಅಪ್ಡೇಟ್ಸ್. ಐಲ್ ಬಿ ಬ್ಯಾಕ್. ತಿರ್ಗಾ ಸಿಗೋಣ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.